ಅವರು ರಾಜೀನಾಮೆ ಕೊಟ್ಟಿರೋದು ಪಾರ್ಟಿಗೆ ಮಾತ್ರ ಅಲ್ಲ, ಶಾಸಕ ಸ್ಥಾನಕ್ಕೇನೆ ರಾಜೀನಾಮೆ ಕೊಟ್ಟಿರೋದು. ಈಗ ವಿಜಯನಗರದಲ್ಲಿ ಮತ್ತೆ ಬೈ ಎಲೆಕ್ಷನ್ ನಡೀಬೇಕಾಗತ್ತೆ. ಬಳ್ಳಾರಿ ವಿಜಯನಗರದ ವಿಷಯ, 6 ತಿಂಗಳ ಒಳಗಾಗಿ 100ಕ್ಕೆ 100 ಅಲ್ಲಿ ಬೈ ಎಲೆಕ್ಷನ್ ನಡೀಬೇಕಾಗತ್ತೆ. ಆಗ ಬಹುಶಃ ಬಿಜೆಪಿಗೆ ಸೇರ್ಪಡೆ ಆಗಿದ್ದರೆ ಆನಂದ್ ಸಿಂಗ್ ಅವರು ಮತ್ತೆ ಅಲ್ಲಿಂದಾನೆ ಬಿಜೆಪಿಯ ಚಿಹ್ನೆಯ ಅಡಿಯಲ್ಲಿ ಸ್ಪರ್ಧೆ ಮಾಡುವ ಅವಕಾಶ ಸಿಗುತ್ತವೆ, ಖಂಡಿತ ಸಿಗುತ್ತೆ. ಇಲ್ಲಿ ಆಂಟಿ ಡಿಫೆಕ್ಷನ್ ಲಾನ್ ಅಡಿಯಲ್ಲಿ ಅನರ್ಹ ಅದು ಇದು 6 ವರ್ಷ ಅದು ಇದು ಬರೋದಿಲ್ಲ. ಆನಂದ್ ಸಿಂಗ್ ಅಂದಿದ್ದಾರೆ ರಾಜೀನಾಮೆ ಕೊಟ್ಟಿದ್ದು ನಿಜ. ಬನ್ನಿ, ಫುಟೇಜಸ್ಗಳು ನಮ್ಮ ಮುಂದೆ. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್ಡ್ ಅಂತ ಪ್ರತಿನಿಧಿಯೊಬ್ಬರು ಪ್ರಶ್ನೆ ಕೇಳ್ತಾರೆ. ಆನಂದ್ ಸಿಂಗ್ ಹೇಳ್ತಾರೆ, ಯಾ ಐ ಹ್ಯಾವ್ ರಿಸೈನ್ಡ್, ಎಸ್ ಐ ಹ್ಯಾವ್ ರಿಸೈನ್ಡ್. ಯಾವಾಗ, ವೆನ್ ಡಿಡ್ ಯು ಸರ್ ಅಂತ ಮರು ಪ್ರಶ್ನೆ ಕೇಳ್ತಾರೆ ಪ್ರತಿನಿಧಿ. ಟುಡೇ ಮಾರ್ನಿಂಗ್ ಅಂತಾರೆ ಆನಂದ್ ಸಿಂಗ್. ನಾವ್ ಇಟ್ ಈಸ್ ಕನ್ಫರ್ಮ್ಡ್, ಇಟ್ಸ್ ನಾವ್ ಕನ್ಫರ್ಮ್ಡ್, ಇಟ್ಸ್ ನಾವ್ ಶೋರ್ ದಟ್ ಆನಂದ್ ಸಿಂಗ್ ಹ್ಯಾಸ್ ರಿಸೈನ್ಡ್. ಪಕ್ಷ ಬಿಟ್ಟಿದ್ದಾರೆ ಮಾತ್ರ ಅಲ್ಲ, ಶಾಸಕ ಸ್ಥಾನವನ್ನೇ ಬಿಟ್ಟಿದ್ದಾರೆ ಆನಂದ್ ಸಿಂಗ್. ಈಗ ಅದನ್ನ ಅಂಗೀಕಾರ ಮಾಡಬೇಕಾಗಿರೋದು ಅನಿವಾರ್ಯ. ಬೇರೆ ಯಾವುದೇ ನಿಲುವುಗಳು, ಬೇರೆ ಯಾವುದೇ ನಿರ್ಧಾರಗಳು ಕಾಂಗ್ರೆಸ್ಗಾಗ್ಲಿ ಬೇರೆ ಯಾರಿಗಾಗ್ಲಿ ಸದ್ಯದ ಮಟ್ಟಿಗೆ ಇಲ್ಲವೇ ಇಲ್ಲ. ಯಾಕೆ ಉಮೇಶ್ ಜಾಧವ್ ಅವ್ರದ್ದು ಅಂಗೀಕಾರ ಮಾಡಿದ್ರು? ಲೆಟ್ ಅಸ್ ಹ್ಯಾವ್ ಲುಕ್ ಅಟ್ ದಿ ಬೈಟ್ ಅಗೈನ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಇನ್ನೊಂದು ಅಬ್ಸರ್ವ್ ಮಾಡಿದ್ರ ಆನಂದ್ ಸಿಂಗ್ ನೀಟಾಗಿ ಆರಾಮಾಗಿ ರೆಡಿಯಾಗಿ ರಾಜ್ಯಪಾಲರನ್ನ ಭೇಟಿ ಮಾಡುವುದಕ್ಕೆ ಹೊರಡ್ತಿದ್ದಾರೆ. ದಿ ವೈಟ್ ಬಿಯರ್ಡ್ ಹಿ ವಾಸ್ ಫ್ಲಾಂಟಿಂಗ್, ಬಿಳಿ ಗಡ್ಡ ಕಂಪ್ಲೀಟ್ಲಿ ರಿಮೂವ್ಡ್. ಇದು ಬಹಳ ಸಿಂಪಲ್ ಆಗಿರ್ಬೋದು, ಇಲ್ಲ ಅಂತ ಹೇಳೋದಿಲ್ಲ, ಆದರೆ ಏನೋ ಒಂದು ಹೊಸ ಪರ್ವದ ಮುನ್ಸೂಚನೆಯಂತೂ ಹೊಸದಾಗೆ ಶುರು ಮಾಡೋಣ ಅಂತ ಆನಂದ್ ಸಿಂಗ್ ಅವರು. ಬಹಳ ದಿನಗಳ ಕಾಲ ಮೀಡಿಯಾದ ಮುಂದೆ ಕಾಣಿಸ್ಕೊಂಡಿರಲಿಲ್ಲ, ತುಂಬ ಸಮಸ್ಯೆ ಆಗಿತ್ತು ಅವರಿಗೆ ಆರೋಗ್ಯದಲ್ಲಿ, ಆಲ್ಮೋಸ್ಟ್ ಬಹಳ ಸೀರಿಯಸ್ ಆಗಿತ್ತು, ಕ್ರಿಟಿಕಲ್ ಆಗಿತ್ತು ಅವರ ಪರಿಸ್ಥಿತಿ. ಈ ಬಾಟ್ಲಿ ಜಗಳ ಶಾಸಕ ಕಂಪ್ಲಿ ಗಣೇಶ್ ಅವರ ಜೊತೆಗೆ ಆದ ನಂತರದಲ್ಲಿ ಬೆಂಗಳೂರಿನ ಬಿಡದಿಯ ಈಗಲ್ಟನ್ ರೆಸಾರ್ಟ್ನಲ್ಲಿ ಆದಮೇಲೆ, ಆಮೇಲೆ ಅವರ ಕಣ್ಣಿಗೆ ಬಹಳ ಗಾಯಗಳಾಗೋಗಿತ್ತು, ಕನ್ನಡಕ ಹಾಕ್ಕೊಂಡಿರ್ತಿದ್ರು ಮತ್ತು ಬಿಳಿ ಗಡ್ಡ ಬಿಟ್ಬಿಟ್ಟಿದ್ರು. ಅವ್ರ ಫ್ಯಾಮಿಲಿಯವರೆಲ್ಲ ಪಾಪ ಬಹಳ ನೋವಲ್ಲಿದ್ದರು. ನಾವ್ ಹಿ ಲುಕ್ಸ್ ಫ್ರೆಶ್, ಆನಂದ್ ಸಿಂಗ್ ಅವರು, ಆ್ಯಂಡ್ ಹಿ ಲುಕ್ಸ್ ನ್ಯೂ, ಬ್ರ್ಯಾಂಡ್ ನ್ಯೂ ಅಂತಾರ. ಅವರ ರೇಂಜ್ ರೋವರ್ ಕಾರಿನಲ್ಲಿ ಬೆಂಗಳೂರಿನ ವಸಂತ ನಗರದ ನಿವಾಸದಿಂದ ಆನಂದ್ ಸಿಂಗ್ ಹೊರಟಿದ್ದಾರೆ ರಾಜ್ಯಪಾಲರನ್ನ ಭೇಟಿ ಮಾಡುವ ಸಲುವಾಗಿ. ಪ್ರತಿನಿಧಿಗಳು ಪ್ರಶ್ನೆ ಕೇಳ್ತಾರೆ, ಹ್ಯಾವ್ ಯು ರಿಸೈನ್ಡ್, ರಾಜೀನಾಮೆ ಕೊಟ್ರ ಸರ್ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಆನಂದ್ ಸಿಂಗ್ ಹೇಳ್ತಾರೆ, ಎಸ್ ಐ ಹ್ಯಾವ್ ರಿಸೈನ್ಡ್, ಹೌದು ನಾನು ರಾಜೀನಾಮೆ ಕೊಟ್ಟಿದ್ದೀನಿ ಅಂತಾರೆ. ಮತ್ತೊಂದು ಪ್ರಶ್ನೆ ಕೇಳ್ತಾರೆ ಪ್ರತಿನಿಧಿ, ಯಾವಾಗ ಸರ್, ವೆನ್ ಡಿಡ್ ಯು ರಿಸೈನ್ ಅಂತ ಪ್ರಶ್ನೆ ಕೇಳ್ತಾರೆ. ಆಗ ಆನಂದ್ ಸಿಂಗ್ ಹೇಳ್ತಾರೆ, ಟುಡೇ ಮಾರ್ನಿಂಗ್, ಇವತ್ತು ಬೆಳಗ್ಗೆ ರೀ ಅಂತ ಹೇಳ್ತಾರೆ. ಹಿ ಲುಕ್ಸ್ ವೆರಿ ಸೀರಿಯಸ್ ಆನಂದ್ ಸಿಂಗ್, ಜೊತೆಗೆ ಬಹಳ ಸ್ಟ್ರಾಂಗ್ ವಿಲ್ಡ್ ಆಗಿ ಕಾಣಿಸ್ತಿದ್ದಾರೆ. ರಾಜೀನಾಮೆ ಕೊಟ್ಟಾಯ್ತು ನಾನು, ಅಂಡ್ ಐ ವಿಲ್ ನಾಟ್ ಲುಕ್ ಬ್ಯಾಕ್, ನಾನು ಈ ಪಕ್ಷದ ಕಡೆಗೆ ವಾಪಸ್ ತಿರುಗಿ ನೋಡಲ್ಲ ನಾನು ಅನ್ನುವ ಧಾಟಿಯಲ್ಲಿ ಅವರ ಮುಖಚರ್ಯೆ ಇದೆ. ಮತ್ತೊಂದ್ಸಲ ನೋಡೋಣ ಬನ್ನಿ, ಆನಂದ್ ಸಿಂಗ್ ರಾಜೀನಾಮೆಯನ್ನು ಕನ್ಫರ್ಮ್ ಮಾಡಿತ್ತು. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್. ಸರ್ ಆನಂದ್ ಸಿಂಗ್, ಸರ್ ಆನಂದ್ ಸಿಂಗ್, ಸರ್ ಹ್ಯಾವ್ ಯು ರಿಸೈನ್? ಬಂದಿದ್ದೀವಿ ಸರ್.